ಅಂದ್ರೆ ನನ್ನ ಕೊಲೆ ಮಾಡೋ ಉದ್ದೇಶದಿಂದನೇ ಮಹೇಶ ಮತ್ತೆ ಹೀಗೆ ಮಾಡಿದನೆ ಅಂತ ಆಯ್ತು ಇಲ್ಲ ಇದನ್ನ ಇಲ್ಲಿಗೆ ಬಿಡಬಾರದು ಬಿಟ್ರೆ ಅವನು ಇನ್ನೂ ಹೆಚ್ಚುಕೊತಾನೆ ಮೊದಲು ಕುತ್ತಿಗೆ ಪಟ್ಟಿ ಹಿಡಿದು ಯಾಕೆ ಹೀಗೆ ಮಾಡಿದೆ ಅಂತ ಕೇಳ್ತೀನಿ ಮಗ ನಾವು ಅಡುಗೆ ಮಾಡೋನಾಗ ಮಸಾಲೆಗಿಂತ ತಿರುತಿನೇ ಜಾಸ್ತಿ ಹಾಕ್ತಿದ್ವಿ ಆದರೆ ಈಗ ತಿರುತಿಗಿಂತ ಮಸಾಲೆನೇ ಜಾಸ್ತಿ ಆಗಿ ಅಡುಗೆ ಮಾಡ್ತಾರೆ ಹಂಗಿರೋನಾಗ ರುಚಿ ಹೆಂಗ್ ಬರ್ತಾತು ಹೇಳು ಅವ್ವ ನಿನ್ನ ಕೈಯಾರೆ ಮಾಡಿದ್ರು ಅಡುಗೆ ಊಟ ಮಾಡಬೇಕು ಅಂತ ಅನ್ಸೋದೆ ಕಣವ ಆ ಅದೃಷ್ಟ ಯಾವಾಗ ಬರ್ತದೋ ಏನು ಮಗ ನಾನು ಅಡುಗೆ ಕಾಣೆನಾಗಿ ಹೋದ್ರೆ ಇಲ್ಲಿ ಏನ್ ಮಾಡಾಳೋ ಅಂತ ಎಲ್ಲರೂ ನನ್ನ ಹಿಂದೆ ಮುಂದೆನೇ ಸುತ್ತಕ್ ಶುರು ಮಾಡ್ಬಿಡ್ತಾರೆ ಹಂಗಿರೋನಾಗ ನಾನು ಹೆಂಗ್ ತಾನೇ ಮಾಡಿತಾರೆ ಕದಿತು ಹೇಳು ನಿನ್ನ ಕೈಯಾರೆ ಮಾಡಿದ್ರು ಅಡುಗೆ ಊಟ ಮಾಡೋ ಭಾಗ್ಯ ನನಗಿಲ್ಲ ಯಾಕೆ ಹಂಗಂದ್ಯ ಮಗ ನನ್ನ ಮಗ ಈ ದೋಷದ ಮೇಲೆ ಇವತ್ತು ಆಸೆ ಪಟ್ಟಿದೆ ಅದನ್ನು ತೀರ್ಸಕ್ಕಾಗಲಿಲ್ಲ ಅಂದ್ರೆ ಹೆಂಗ್ ಹೇಳು ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ ಬಿಡು ಅವ್ವ ಆಗಕ್ಕಿಲ್ಲ ಅಂತ ನೀನೇನು ಕೊರಗ ಬೇಡ ಕಣವ್ವ ಅದಕ್ಕೆ ಒಂದು ಟೈಮ್ ಬತ್ತದೆ ಬಿಡು ಅಯ್ಯೋ ದಡ್ಡ ನಾನೇ ನನ್ನ ಕೈಯಾರ ಅಡುಗೆ ಮಾಡಿ ನಿನ್ನನ್ನು ಅಟ್ಟಿಗೆ ಕರ್ಕೊಂಡೋಗಿ ಕುಂಡ್ರಿಸಿ ಬಡಿಸ್ತೀನಿ ಅದು ಹೆಂಗಾಯ್ತದಮ್ಮ ಆ ಕಾಂಚನ ಅವ್ರ ಅಣ್ಣ ಅದಕ್ಕೆ ಸುಮ್ಕೆ ಇರ್ತಾರೆ ನಮ್ಮ ಅಟ್ಟಿಗೆ ಹೋದ್ರೆ ಕೇಳ್ತಾರೆ ಅದೇ ನಮ್ಮ ಗೌರನ ಅಟ್ಟಿಗೆ ಹೋದ್ರೆ ಕೇಳ್ತಾರೆ ಗೌರನು ನಿನ್ನ ಹಟ್ಟಿ ಕರ್ಕೊಂಬ ಅಂತ ಸಾನೆ ದಿವಸದಿಂದ ಹೇಳ್ತವಳೆ ಅವಳ ಆಸೆನು ಪೂರೈಸ್ದಂಗಾಯ್ತದೆ ನಾನೇ ನನ್ನ ಕೈಯಾರ ಅಡುಗೆ ಮಾಡಿ ನಿಮಗೆ ತಿನ್ನಿಸ್ತೀನಿ ಈಗ ತಿನ್ನು ಸರಜಂಗೆ ಸರಿಯಾಗಿ ಶಿಕ್ಷೆ ಕೊಟ್ಟವ್ರೆ ಅಂತ ಎಲ್ಲರೂ ಮಾತಾಡ್ಕೋತಾರೆ ಆಟಯ್ಯ ಸಮುದ್ರಕ್ಕೆ ಹುಳಿ ಹಿಂಡೋಳ್ ನಾನು ಅಂತದ್ರಾಗೆ ನೆನ್ನೆ ಮೊನ್ನೆ ಬಂದಿರೋ ಹೊಸ ನೀರಿಗೆ ಹಿಡ್ದೆ ಬಿಟ್ಬಿಡ್ತಿದ್ನ ಇಡೀ ಹಳ್ಳಿಯವ್ರ ಎದುರಿಗೆ ಐಶ್ವರ್ಯ ಒಳ್ಳೆಯವಳು ಅನ್ನಿಸ್ಕೊಂಡು ಎಲ್ರ ಹತ್ರ ಸಬಾಸ್ ಅಂತ ಹೊಗಳಿಸ್ಕೊಂಡಿದ್ಲು ಅಂತ ಅವಳನ್ನ ಪಂಚಾಯತಿ ಕಟ್ಟೆನಾಗ ನಿಲ್ಸಿ ಅವಳು ಕೆಟ್ಟವಳು ಅಂತ ಸಾಕ್ಸಿ ಅವಳು ಮಾಡಿದ್ನೆಲ್ಲ ನೀರ್ನಾಗ ಹೋಮ ಮಾಡ್ದಂಗೆ ಮಾಡಿದ್ದೆ ಆದ್ರೆ ನೀನ್ ಅದನ್ನೆಲ್ಲ ತಿಳ್ಕೊಂಡೆ ಮತ್ತೆ ಹಳ್ಳಿಯವರೆಲ್ಲ ಅವಳನ್ನ ಒಳ್ಳೆಯವಳು ಅನ್ನೋ ಹಂಗೆ ಮಾಡ್ಬಿಟ್ಟೆ ಇಲ್ಲ ಕಾಂಚನ ಇದೆಲ್ಲ ನಮ್ಮ ಮಹೇಶ ಸಂದಾಗಿರ್ಲಿ ಅಂತ ಮಾಡಿದೆ ನೀನ ಐಸರನ್ ಮುಂದೆ ಸೋಲ್ಬಾರ್ದು ಅಂತ ಮಾಡಿದೆ ಅದು ಬಿಟ್ರೆ ಇದರಲ್ಲಿ ಯಾವ ಕೆಟ್ಟ ಉದ್ದೇಶನೂ ಇರ್ಲಿಲ್ಲ ಕಾಂಚನ ನಿನ್ನೆ ನಿನ್ನ ಅದೃಷ್ಟ ಸಂದಾಗಿತ್ತು ಈಟಕ್ಕೆ ಮುಗ್ದದೆ ಅದು ಬಿಟ್ಟು ಸ್ಟೆಪ್ ದೂರ್ ಕೊಟ್ಟಿದ್ರ ಜೊತೆಗೆ ಕಳ್ತರನು ನೀನೇ ಮಾಡಿದೆ ಅಂತ ಅಲ್ಲಿದ್ದವ್ರು ಯಾರಾನ ಹೇಳಿದಿದ್ರೆ ನಿನ್ ಗತಿ ಏನಾಯ್ತಿತ್ತು ಗೊತ್ತೇ ಏನೋ ಮಾಡಕ್ ಹೋಗಿ ಇನ್ನೇನೋ ಮಾಡ್ಬಿಡೋದು ದೊಡ್ಡ ವಿಷಯ ಅಲ್ಲ ಮಾಡ್ಬೇಕಾಗಿರೋದನ್ನ ನೆಟ್ಟಿಗೆ ಮಾಡೋದು ದೊಡ್ಡದು ನಾನ್ ಸೋಲ್ದೆ ಇರಂಗ್ ಏನ್ ಮಾಡ್ಬೇಕು ಅಂತ ನಂಗೆ ಸಂದಾಗ್ ಗೊತ್ತದೆ ನೀನ್ ಹಿಂಗ್ ಏನೋ ಮಾಡ್ತೀನಿ ಅಂತ ಇನ್ನೇನೋ ಎಡವಟ್ಟು ಮಾಡಿ ನನ್ನ ಹೆಸರು ಗುರಿ ಎಲ್ಡು ಹಾಳ್ ಮಾಡ್ಬೇಡ ನೋಡೋ ಇದು ಐಶ್ವರ್ಯ ಕೊಟ್ಟಿರೋ ಶಿಕ್ಷೆ ಅಲ್ಲ ನನ್ನ ಮಾತು ಮೀರಿ ನಡ್ಕೊಂಡಿದ್ದಕ್ಕೆ ನಿಂಗೆ ಸಿಕ್ಕಿರೋ ಶಿಕ್ಷೆ ಇದು
ಈಟಕ್ಕೆ ಬುದ್ಧಿ ಕಲ್ತ್ಕೊಂಡ್ರೆ ನಿಮಗೆ ಒಳ್ಳೇದು. ಸರು, ಇದೆಲ್ಲ ಬೇಕಿತ್ತೆ ನಮಗೆ. ಸುಮ್ಕೆ ಇದ್ದಿದ್ರೆ ಶಿಕ್ಷೆನೂ ಸಿಕ್ತಿರ್ಲಿಲ್ಲ, ಐಶ್ವರ್ಯನ ಎದುರಿಗೆ ಸೋಲು ಆಯ್ತಿರ್ಲಿಲ್ಲ. ಒಳ್ಳೆ ಹಿಂಗ್ ತಿಂದ್ ಮಂಗಾದಲ್ಲ ಮೀ. ಮುದ್ದು ಸೋಲೆ ಗೆಲುವಿನ ಮೆಟ್ಲು ಮುದ್ದು. ನನ್ ಮಗಳ ಕಮಲಿಗೂ ಮಹೇಶಂಗೂ ಲಗ್ನ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ ಗುರಿನಾಗೆ ನಾನೊಂದ್ ಮೆಟ್ಲು ಮೇಲಕ್ಕತ್ತೀವ್ನಿ. ಅದ್ರ ಮುಂದೆ ಈ ಶಿಕ್ಷೆ ಎಲ್ಲ ಯಾವ ಲೆಕ್ಕನು ಇಲ್ಲ ಕಣ್ಬಿಡು. ಆ ಮೆಟ್ಲನ್ನೇ ಸೋಪಾನ ಮಾಡ್ಕೊಂಡು ನಾನ್ ಅದ್ರ ಮೇಲೆ ಕುಂತ್ಕೊಂಡು ರಾಜ್ಯಭಾರ ಮಾಡದೆ ಇದ್ರೆ ನನ್ನ ಹೆಸರು ಸರೋಜನೆ ಅಲ್ಲ. ಯಾವುದು ಅಂತ ಗೊತ್ತಾ? ಗೊತ್ತಾಗ್ಲಿಲ್ವಾ? ಅವತ್ ನಾನು ಇದೇ ರೀತಿ ನೀರ್ ಹೊತ್ತು ಬಂದು ಮೆಟ್ಲು ತೊಳ್ದಾಗ ಕಾಲ್ ನೋವು ಅಂತ ಹಚ್ಕೊಂತಿದ್ನಲ್ಲ, ಅದೇ ಔಷಧಿ ಇದು. ಆಕ್ಚುಲಿ ಅವತ್ ನಿಮ್ಗೆ ಅಂತಾನೆ ಅರ್ಧ ಉಳಿಸಿದ್ದೆ. ಅದೇ ಔಷಧಿ ಆಂಟಿ ಇದು. ಮೊದ್ಲು ಹಚ್ಕೊಳ್ಳಿ. ಅಯ್ಯೋ ಹಚ್ಕೊಳ್ಳಿ ಆಂಟಿ, ಹಚ್ಕೊಳ್ಳಿ ಹಚ್ಕೊಳ್ಳಿ. ಆಯ್ತು ತಾನೆ? ಅವತ್ತು ನನಗ್ ಶಿಕ್ಷೆ ಆದಾಗ ತುಂಬಾ ಸಂತೋಷ ಪಟ್ರಿ ಅಲ್ವಾ? ನೋಡಿ, ಈ ಐಶ್ವರ್ಯಗೆ ಎಲ್ರ ಹಾಗೆ ಆದ ಅವಮಾನನ ಸುಮ್ಮನೆ ಇಟ್ಕೊಂಡು ಅಭ್ಯಾಸ ಇಲ್ಲ, ಹೀಗ್ ವಾಪಸ್ ಕೊಟ್ಟೆ ಅಭ್ಯಾಸ. ಇನ್ ನನ್ ವಿಚಾರದಲ್ಲಿ ತಲೆ ಹಾಕಿ ಸುಮ್ಮನೆ ತಲೆ ಬೆಲೆ ಎರಡನ್ನು ಕಳ್ಕೊಳ್ಳೋ ಅಪಾಯನ ತಂದ್ಕೋಬೇಡಿ. ನೀನ್ ನನ್ ತಲೆ ಉಳ್ಸ್ಕೊಳ್ಳೋದಕ್ಕೆ ಕೊಟ್ಟಿರೋ ಎಚ್ಚರಿಕೆಗೆ ತುಂಬಾ ಥ್ಯಾಂಕ್ಸ್. ಒಂದ್ ದೊಡ್ಡ ತಿಮಿಂಗ್ಲ ಹಿಡಿಬೇಕು ಅಂದಾಗ ಒಂದು ಚಿಕ್ಕ ಮೀನ್ನ ಬಲಿ ಕೊಡ್ಲೇಬೇಕು, ಅದು ಸೃಷ್ಟಿ ನಿಯಮ. ಅದೇ ತರ ಗೌರಿನ ಓಡ್ಸಕ್ಕೆ ನಾನೊಂದು ಸಣ್ಣ ಅನ್ಭವಿಸಿವ್ನಿ ಆಟಯ್ಯ. ಇನ್ನೋ ಮಹೇಶ್ ಹಂಗು ನನ್ ಮಗಳು ಕಮ್ಲಿಗೂ ಆಗೋ ಲಗ್ನವ, ನೀನ್ ಅದೆಂಗ್ ತಡೆದಿಯೋ ತಡಿ, ನಾನು ನೋಡೇ ಬಿಡ್ತೀನಿ. ನಾನ್ ಅಂದ್ಕೊಂಡಿದ್ದು ಆಗ್ಬೇಕು ಅಂದ್ರೆ ಲಗ್ನದ ಗಣ್ಯ ಕಿಡ್ನಾಪ್ ಮಾಡಿಸಿ ಬೇರೆಯವ್ರ ಜೊತೆ ಲಗ್ನಾನು ಮಾಡಿಸ್ತೀನಿ. ಆಟೆ ಯಾಕೆ? ನಾನೇ ಕದ್ದು ಕಳ್ರು ಅಂತ ಸಾಧಿಸ್ತೀನಿ. ಒದ್ದಿಸ್ಕೊಂಡ್ರು ಸರಿ, ಒದ್ದಾದ್ರೂ ಸರಿ, ನನಗ್ ಬೇಕಾಗಿರೋದನ್ನ ಸಾಧಿಸ್ಕೊಂಡೇ ತೀರ್ತೀನಿ. ನಿನ್ನಿಂದ ನನಗ್ ಪೈಪೋಟಿ ಕೊಡಕ್ ಆಗಕ್ಕಿಲ್ಲ ಐಶ್ವರ್ಯ, ಯಾಕಂದ್ರೆ ನಿನ್ಗೆ ಒಳ್ಳೇದ್ ಮಾಡಕ್ ಮಾತ್ರ ಗೊತ್ತು, ಅದೇ ನನ್ಗೆ ಒಳ್ಳೇದು ಕೆಟ್ಟದು ಎರಡೂ ಮಾಡಕ್ ಗೊತ್ತದೆ. ನಾನ್ ಅನ್ಕೊಂಡಿದ್ ಮಾಡಕ್ಕೆ ನಾನು ಏಟೆ ಕೆಳ ಮಟ್ಟಕ್ ಬೇಕಾದ್ರೂ ಇಳ್ದು ಬಿಡ್ತೀನಿ. ಆದ್ರೆ ನಿನ್ನಿಂದ ಆಗಕ್ಕಿಲ್ಲ, ನಾನು ಕೆಸರು ಕಲ್ಲಾಗ್ಬೇಡ. ನಾನ್ ಸಿಡಿದ್ರೆ ಅವಮಾನ ಆಗೋದು ನಿಂಗೆಯ, ನನ್ನಿಂದ ದೂರ ಇದ್ರೆ ನಿನ್ಗೆ ಒಳ್ಳೇದು.
हावु मुंगसी आट वा चेना इबर जल्दी मूरनवर्गे लाभ अगे नानू हल गमारी ना मद्वे आगद तप्तल अदर इविगू थैंक्स नन दुड उपकार ऐश्वर्य ಆದಷ್ಟು ಬೇಗನೆ ಒಂದು ಒಳ್ಳೆ ಗಿಫ್ಟ್ ಕೊಡಬೇಕು ಕೊಡ್ತೀನಿ ಎಲೆಕ್ಟ್ರಿಕ್ ವೈರ್ ಕಟ್ ಮಾಡಿ ಹೂ ಇದ್ದಿದ್ ನೀರು ಒಳಗೆ ಹಾಕಿ ನನ್ನ ಸಾಯಿಸಿದ್ದು ಟ್ರೈ ಮಾಡಿ ನೀನೇ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ನೆನ್ನೆ ನೀ ನನ್ನ ಸಾಯಿಸಿದ್ದು ಬಂದಿದ್ದೆ ಆದ್ರೆ ಅದನ್ನ ಪ್ರೂವ್ ಮಾಡೋದಕ್ಕೆ ಸಾಕ್ಷಿ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆವಾಗಲೇ ಸುಮ್ಮನಿದ್ದೆ ಸಾಕ್ಷಿ ಇಲ್ಲ ಅನ್ನೋ ಕಾರಣಕ್ಕೆ ಅಪರಾಧಿಕ ಶಿಕ್ಷೆ ಇಲ್ಲ ಅನ್ನೋ ವಾದನ ಒಪ್ಪಿಕೊಳ್ಳೋ ಜಾಯಮಾನದವಳು ಅಲ್ಲ ನಾನು ಅದನ್ನ ನಂದೇ ಆದ ರೀತಿಯಲ್ಲಿ ಡೀಲ್ ಮಾಡೋದು ಗೊತ್ತಿದೆ ನನಗೆ ಅದರ ಚಿಕ್ಕ ಎಕ್ಸಾಂಪಲ್ ಇದು ನೆನ್ನೆ ನೀ ನನ್ನ ಸಾಯಿಸೋದು ಪ್ಲಾನ್ ಮಾಡಿದ್ಯಲ್ಲ ಅದಕ್ಕೂ ಮೊದಲು ಅತ್ತೆ ಹೂ ತರೋದಕ್ಕೆ ಅಂತ ಹೋಗ್ತಿದ್ರು ನಾನೇನಾದರೂ ಅವರನ್ನ ತಡಿದೆ ಹೋಗಿದ್ರೆ ಅವರ ಜೀವ ಕಪಾಯ ಆಗ್ತಿತ್ತು ತಾನೆ ನೋಡು ನೇರವಾಗಿ ಫೈಟ್ ಮಾಡ್ತೀಯಾ ನಾನು ರೆಡಿ ಇದ್ದೀನಿ ಆದ್ರೆ ನೀನು ಎಷ್ಟೇ ಟ್ರೈ ಮಾಡಿದ್ರೂ ಗೆಲ್ಲೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ನನ್ನ ಕಾಪಾಡೋದಕ್ಕೆ ನನ್ನ ರಂಗೇಗೌಡರು ಇದ್ದಾರೆ ಸೋ ಫೈನಲ್ ಚಾನ್ಸ್ ಕೊಡ್ತಾ ಇದೀನಿ ಇನ್ನು 2 ದಿನದಲ್ಲಿ ನೀನು ಗಂಟು ಮುಟ್ಟೆ ಕಟ್ಕೊಂಡು ಮನೆ ಬಿಟ್ಟು ಹೊರಟ್ಬಿಡು ಇಲ್ಲ ಅಂದ್ರೆ ನಿನ್ನ ಉಳಗಾಲಕ್ಕೆ ನಾನು ಗ್ಯಾರಂಟಿ ಕೊಡಕಾಗಲ್ಲ ಕೌಂಟ್ ಡೌನ್ ಬಿಗಿನ್ಸ್ गिफ्ट ಕೊಡಬೇಕು ಅನ್ಕೊಂಡ್ರೆ ನೀನೇ ನನಗೆ ಟೈಮ್ ಚೆಕ್ ಕೊಟ್ಟಿದ್ದೀಯ ಅಲ್ವಾ ಕೌಂಟರ್ ಚೆಕ್ ನಾನು ಹೆಂಗ್ ಕೊಡ್ತೀನಿ ಅಂತ ನೋಡ್ತಾ ಇರೋ तिर्ग लग्न निंतोयतु अंत अदने मनसनाग मडिकोंड कोरुक्ता इदे हेंगे अदिरकिल्वे योळ रंगेगौड अवन माड्कोळ्दे इद्रु अल्ली जन सुमके इद्दारे एळ्ळने किता इल्ले शास्त्र आगि लग्न निंतोयतु अंत बायिगे बंदंग माताड्तवरे अदन्न केळि महेशन मनसिगे स्याने बेसर आगदे उच्चबि भय साकु कंडिदिनि माडबेकदो चीलक आके होगिद्रे याक लग्न निंतोयचितु साक सुनिरु मुद्दू
ತೆಪ್ಪಲ್ ಸಿಕ್ಕಾಕೊಂಡ್ರೆ ಆಳೊಂದು ಕಲ್ಲು ಅನ್ನಂಗೆ ನನ್ನ ಮೇಲೆ ತಿರುಗಿ ಬೀಳ್ತೀಯಲ್ಲ. ಏನೇ ಆಟೊಂದು ಜನ ಇದ್ರು ಅಂತ ನೆಟ್ಟಗೆ ಮಾತಾಡಕ್ಕೆ ಆಗಿಲ್ಲ ಅಲ್ಲ. ನಮ್ಮ ಅಟ್ಟಿ ಸರ ತೆಗೆದು ನಾನೇ ಅವರ ಚೀಲದಾಗ ಹಾಕಿ ಅವರನ್ನ ಸಿಕ್ಸಾಕಿದ್ರೆ ಅದ್ರ ನಮಗೇನ್ ಲಾಭ ಇದೆ ಹೇಳು? ಏನು ಲಾಭ ಇಲ್ಲ. ಆದ್ರೂ ನಾನು ಯಾಕೆ ಮಾಡಿದೆ ಗೊತ್ತಾ? ನಾನು ಏನೇ ಮಾಡಿದ್ರು ಒಂದ್ ಕಾರಣ ಇಲ್ಲದೆ ಮಾಡಕಿಲ್ಲ ಅನ್ನೋದು ಬೇರೆಯವರಿಗೆ ಗೊತ್ತಾಗಕಿಲ್ಲ. ನಿಮಗಾದ್ರೂ ಗೊತ್ತಾಗಬರ್ದ ಹೇಳು ಮುದ್ದು. ಏನಮ್ಮ ಅದು? ನಮ್ಮ ಮನೆತನ ಅಂದ್ರೆ ಏನು, ಗೌರವ ಅಂದ್ರೆ ಏನು, ಗತ್ತು ಗಮ್ಮತ್ತು ಅಂದ್ರೆ ಏನು ಸಾಮಾನ್ಯವೇ? ಬರೋಳು ನಾಲ್ಕು ಜನದ ಮುಂದೆ ನಿಂತು ಇದು ತಪ್ಪು ಇದು ಸರಿ ಅಂತ ವಾದ ಮಾಡಿ ತೀರ್ಪು ಕೊಡಂಗಿರಬೇಕು. ಅದಕ್ಕೊಂದು ಇಂಕ್ರನಾದ್ರೂ ಧೈರ್ಯ ಅನ್ನೋದು ಇರ್ಬೇಕಲ್ವೇ? ಅಲ್ಲ, ಯಾರನ್ನ ಸುಮ್ಸುಮ್ಕೆ ಬಂದು ಕಲ್ಲಿ ಅನ್ಬಿಟ್ರೆ ಒಪ್ಕೊಳ್ಳೋಳು ಈ ಅಟ್ಟಿಗೆ ಸೊಸೆಯಾಗಕ್ ಲಾಯಕ್ಕಲ್ಲ. ಈ ಧೈರ್ಯ ಅವಳಿಗೆ ಇದ್ದತ್ತೋ ಇಲ್ವೋ ಅಂತ ಪರೀಕ್ಷೆ ಮಾಡಕ್ ನೋಡಿದೆ. ಆದ್ರೆ ಅವ್ರು ನೋಡಿದ್ರೆ ಈ ಸಂಬಂಧನೇ ಬೇಡ ಅಂತ ಹೋಗ್ಬಿಟ್ರು. ಅದೇ ನಮ್ಮ ಐಶ್ವರ್ಯನ ನೋಡಿ, ತನಗೇನ್ ಅನ್ಸಿದ್ರು ನೇರವಾಗಿ ಹೇಳ್ತಾಳೆ. ನಾಲ್ಕು ಜನ ಅಲ್ಲ, ನಲ್ವತ್ತು ಜನ ಇದ್ರು ಧೈರ್ಯವಾಗಿ ನಿಂತು ಇದು ಸುಳ್ಳು ಇದು ಸತ್ಯ ಅನ್ನೋದು ಸಾಧಿಸ್ತಾಳೆ. ಅದೇ ಕೆಲ್ಸವ ನೆನ್ನೆ ಆ ಗೌರಿ ಮಾಡಕ್ಕಾಗದೆ ಇದ್ದಾಗ ನಮ್ಮ ಐಶ್ವರ್ಯ ಧೈರ್ಯ ಮಾಡಿ ನನ್ನೇ ಬಾಯಿ ಬಿಡಿಸಿ ಅವ್ರನ್ನ ಕಾಪಾಡಿದ್ಲು. ಅಂತ ಒಂದು ಧೈರ್ಯವಂತ ಸೊಸೆ ಈ ಅಟ್ಟಿಗೆ ಬರಲಿ ಅಂತ ನಾನೊಂದು ಸಣ್ಣದಾಗ ನಾಟಕ ಆದೆ ಆಟಯ್ಯ. ಅಲ್ಲಿ ಜನ ಏನಾರು ಅನ್ಕೊಳ್ಳಿ ಬಿಡಿ, ಏನ್ ತಾನೇ ಅನ್ಕೊಂಡಾರೋ ಹೇಳಿಕಿತ ಇಲ್ಲೇ ಶಾಸ್ತ್ರ ಆಗಿ ಲಗ್ನ ನಿಂತೋಯ್ತು ಅಂತಾರೆ. ನಮ್ ಮಹೇಶನ ಅದೃಷ್ಟ ಸಂದಾಗಿಲ್ಲ ಅಂತಾರೆ. ಅದು ಬಿಟ್ರೆ ನಾವ್ ಏನ್ ಕೇಳಕ್ ಹೋದ್ರೆ ಏನ್ ಕೊಡಕಿಲ್ಲ ಅಂತ ಹೇಳ್ತಾರೆ. ಆಟೆ ತಾನೇ, ಯಾರು ಏನ್ ಕೊಡದೆ ಇದ್ರು ಪರವಾಗಿಲ್ಲ. ನಮ್ ಮಹೇಶಂಗೆ ನಾ ನನ್ ಮಗಳ ಕಂಬಳಿನ ಕೊಟ್ಟು ಲಗ್ನ ಮಾಡಿಸ್ತೀನಿ. ಇವಾಗ ನೀನ್ ದಾರಿಗೆ ಬಂದೆ ನೋಡಮ್ಮಿ, ಇದಕ್ಕೆ ಇದನ್ನೆಲ್ಲ ಮಾಡ್ತೀಯ ಅನ್ನೋದು ನನಗೆ ಸಂದ ಗೊತ್ತು ಕಣ್ಣು. ಹಿಂಗ್ ನಿಶ್ಚಯ ಆಗಿ ಲಗ್ನ ಎಲ್ಲ ಕಿತ್ತೋಯ್ತವೆ ಅಂದ್ರೆ ಆ ಬ್ರಹ್ಮ ನಮ್ಮ ಮಹೇಶಂಗೂ ಕಮಲಿಗೂ ಲಗ್ನ ಆಗ್ಬೇಕು ಅಂತ ಬರ್ದವನೆ. ಅದಕ್ಕೆ ಹಿಂಗೆಲ್ಲ ಆಯ್ತವೆ ಅಂತ ನನ್ ಒಳಗಿನ ಮನ್ಸು ಹೇಳ್ತಾ ಐತೆ. ಮನ್ಸು ಮಹೇಶಂಗೆ ಕಮಲಿನ್ ಕೊಟ್ಟು ಲಗ್ನ ಮಾಡಿಸೋ ಚರ್ಕೆ ಬರ್ತಾನ ಮುದ್ದು. ಇರೋ ಈ ತರ ಹೇಳಿದ್ರೆ ನೀನ್ ಯಾಕೆ ಹಿಂಗಾಡಿ? ಈಗ ನಾನೇನ್ ಹೇಳ್ಬಾರ್ದಿರೋದು ಏನಾರ ಹೇಳಿದ್ನೆ? ಮುಚ್ಚಮ್ಮಿ ಬಾಯ. ನಿನ್ನೆ ನೀನ್ ಹಚ್ಚಿರೋ ಬೆಂಕಿನ ಇನ್ನೂ ಆರಿಲ್ಲ, ಮತ್ತೆ ಕಡ್ಡಿ ಕಿರಕ್ ಬಂದವಳೆ. ಮುದ್ದು ನೀನ್ ಈ ಜಾಗದಲ್ಲಿ ದೂರ ಆಯ್ತು ಸುಮ್ ನಿಂಗೆ ಒಳ್ಳೇದು ಅಣ್ಣ. ಅದಕ್ಕೆ ಇದೇನು ಅಟ್ಟಿ ಅನ್ಕೊಂಡ್ರೆ ಇಲ್ಲ ಸಂತೆ ಅನ್ಕೊಂಡಿದ್ರು. ಆಗ್ಲಿಂದ ನೋಡ್ತಾ ಇದೀನಿ ಒಳ್ಳೆ ನಾಯಿಗಳು ಕಚ್ಚಾಡ್ದಂಗ್ ಕಚ್ಚಾಡ್ತಾ ಇದೀರಲ್ಲ. ಅಲ್ಲ ತಂಗಿ, ಬಾ ನನ್ನೆ ತಾನೇ ಲಗ್ನ ಮುರಿದ್ಬಿದ್ದದೆ ಹಂಗಿರನಾಗ ಇವಳು ಸುಮ್ಕಿರ್ನಾರ್ದೆ. ಏನ್ ಹೇಳ್ಬಾರ್ದೆ ಇರೋದನ್ನ ಹೇಳ್ದೆ ಅಂತ ಹಿಂಗ ಆಡ್ತಿದ್ಯ ಮುದ್ದು? ಸಾಕ್ ನಿಲ್ಸಿ. ಯಾವಾಗ ಯಾರಿಗೆ ಏನ್ ಮಾಡಿಸ್ಬೇಕು ಅನ್ನೋದು ನನಗೆ ಸಂದಾಗ ಗೊತ್ತದೆ. ನೀವೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಾನು ಏನು ಮಾಡದೆ ಸುಮ್ಮನೆ ಕುಂತಿದ್ದೀನಿ ಅಂದ್ರೆ ನನ್ನ ಕೈಲಿ ಏನು ಮಾಡಕ್ ಆಯ್ಕಿಲ್ಲ ಅಂತ ಅರ್ಥ ಅಲ್ಲ, ಗೊತ್ತಾಯ್ತೇ?